ಎಲ್ರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನಾನು ಚಿತ್ರರಂಗಕ್ಕೆ ಬಂದು 30 ವರ್ಷ ಆಗಿರೋದಕ್ಕೆ ನನಗೆ ಕಾಟೇರ ಏನೋ ಒಂದು ಫಸ್ಟ್ ಸಿನಿಮಾ ಅಂತ ಫೀಲ್ ಆಗಿದೆ, ಅನುಭವ ಆಗಿದೆ. ಎಲ್ಲನೂ ನನಗೆ ಹೊಸ್ತು ಅನ್ಸುತ್ತೆ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ನಾನು ಚಿತ್ರರಂಗದಲ್ಲಿ ಒಬ್ಬ ಚಿಕ್ಕ ನಟ, ಚಿಕ್ಕ ನಿರ್ಮಾಪಕ. ನಮ್ದೇನಿದ್ರು ಚಿಕ್ಕ ಚಿಕ್ಕ ಹೋಟ್ಲ್ಗಳ ಮೇಲೆ ಆಗಿದ್ದಂಥ ಅನುಭವಗಳು ನನಗೆ ಈ ಮಿಡ್ಲ್ ಕ್ಲಾಸ್ ಲೋವರ್ ಕ್ಲಾಸ್ನವರು ಹೋಗಿ ಸ್ಟೇ ಆಗ್ತಾರಲ್ಲ ಅಂಥ ಹೋಟ್ಲ್ಗಳದ್ದು ಅನುಭವ ನನಗೆ ಚಿತ್ರರಂಗದಲ್ಲಿ ಆಗಿರೋದು. ಕಾಟೇರ ನನಗೆ ಏನೋ ಒಂಥರ 5 ಸ್ಟಾರ್ 7 ಸ್ಟಾರ್ ಅಂತ ಅನ್ನಿಸ್ಬಿಡ್ತು. ನಮ್ಮ ರಾಘವೇಂದ್ರ ಅವರ ಟ್ರೀಟ್ಮೆಂಟ್ ಆಗಲಿ ಇನ್ನೊಂದಾಗಲಿ, ಮತ್ತು ಅವರು ಸಿನಿಮಾ ಮಾಡ್ತಿರೋ ಆ ಒಂದು ರೇಂಜ್ ಆಗಲಿ, ಎಲ್ಲನೂ ನನಗೆ ಒಂಥರ ಕನಸು ಥರ ಕಾಣ್ತಾ ಇದೆ. ಮುಖ್ಯವಾಗಿ ನಾನು ಕಾಟೇರ ಸಿನಿಮಾ ಮಾಡೋದಕ್ಕೆ ತರುಣ್ ಸರ್ ನನ್ನ ಮನೆ ನಮ್ಮ ಆಫೀಸ್ ಬಂದು ಒಂದು ಮಾತು ಹೇಳಿದ್ರು ನನಗೆ, ಅದು ನನಗೆ ಭಾಳ ಟಚ್ ಆಯಿತು. ಯಾಕೆಂದರೆ ನನಗೆ ಆ ರೀತಿ ಯಾರನ್ನು ಹೇಳಿ ನಮ್ಮ ಸಿನಿಮಾದಲ್ಲಿ ಬಂದು ಆ್ಯಕ್ಟ್ ಮಾಡಿ ಅಂತ ಇವತ್ತರೆಗೂ ಯಾರೂ ನನ್ನ ಹತ್ರ ಕರೀಲಿಲ್ಲ. ಅವ್ರು ನನಗೆ ಏನು ಹೇಳಿದ್ರು, ನಾನು ಕತೆ ಮಾಡುವಾಗ ಆ ಮಾದೇವಣ್ಣನ ಪಾತ್ರ ನೀವೇ ಮಾಡಬೇಕು ಅಂತ ನನಗೆ ಕಾಡ್ತಾ ಇತ್ತು. ಅದಕ್ಕೆ ನಾನು ಬಂದು ನಿಮಗೆ ಕೇಳ್ತಾ ಇದ್ದೀನಿ ಸರ್, ಆ ಪಾತ್ರ ನೀವು ಬಂದು ಆ ಕ್ಯಾರೆಕ್ಟರ್ ಮಾಡಬೇಕು ಹಾಗೆ ಹೀಗೆ ಅಂತ ಹೇಳಿದಾಗ ಸೀರಿ ಅವರು ಪ್ರೂವ್ ಮಾಡಿದಂಥ ಒಬ್ಬ ದೊಡ್ಡ ಡೈರೆಕ್ಟರ್, ರಾಬರ್ಟ್ ಸಿನಿಮಾನ ದೊಡ್ಡ ಲೆವೆಲಲ್ಲಿ ಎತ್ಕೊಂಡು ಹೋದವರು. ಮತ್ತು ಕಾಟೇರನ ಅವರು ತುಂಬ ಟೈಮಿಂದ ಅದ್ರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಆ ಥರ ಒಂದು ಸ್ಕ್ರಿಪ್ಟ್ ಕೆಲಸ ಮಾಡುವಾಗ ನನ್ನ ನೆನಪಿಸ್ಕೊಂಡ್ರಲ್ಲ, ಅದು ನಿಜವಲ್ಲ, ನನಗೆ ಅದೊಂದು ಏನೋ ಒಂದು ಹೊಸ ಫೀಲಿಂಗ್ ಕೊಡ್ತು. ಯಾಕಂದ್ರೆ ನಾನು ಇಲ್ಲಿವರೆಗೂ ಇಂಡಸ್ಟ್ರಿಯಲ್ಲಿ 30 ವರ್ಷದಲ್ಲಿ ಯಾರೂ ಆ ಮಾತು ಹೇಳಿರಲಿಲ್ಲ. ಸುಮ್ಮನೆ ಏನೋ ಲಾಸ್ಟ್ ಮಿನಿಟಲ್ಲಿ ನಾವು ಆಕ್ಯುಪೈ ಆಗ್ತಾ ಇದ್ವಿ ಆ್ಯಕ್ಟರ್ ಆಗಿ. ಸರಿ, ಅವ್ರು ಹೇಳಿದಾಗ ನನಗೆ ಅದು ಒಂಥರ ಟಚ್ ಆಯಿತು. ನಾನು ಏನು ಮತ್ತೆ ನೆಕ್ಸ್ಟ್ ಮಾತಾಡಲಿಲ್ಲ, ಯಾಕೆ ಖಂಡಿತ ನಾನು ಮಾಡ್ತೀನಿ ಸರ್ ಅಂತೇಳಿ. ಆಮೇಲೆ ಬಂದು ನಾನು ಆ ಪಾತ್ರ ಮಾಡುವಾಗ ನಿಜವಾಗ್ಲೂ ಗೊತ್ತಾಯಿತು ನನಗೆ ಆ ಪಾತ್ರದ ಡೆಪ್ತ್. ಐ ಹೋಪ್ ನಾನು ಅವ್ರಿಗೆ ಇಷ್ಟ ಆಗೋ ಥರ ನಾನು ಆ ಪಾತ್ರ ಮಾಡಿದ್ದೀನಿ ಅಂತ ನಾನು ಅಂದ್ಕೊಳ್ತೀನಿ. ಇದು ನನಗಾಗಿದ್ದ ಒಂದು ಅನುಭವ. ಆಮೇಲೆ ನಾವು ಸಿನಿಮಾ ಮಾಡುವಾಗ ಯಾರಿಗಾನ ಬೇರೆಯವ್ರು ನಾವು ಹೇಳಿದಾಗ ಇದು ಸೂಪರ್ ಸ್ಟಾರ್ ದರ್ಶನ್ ಅವ್ರ ಸಿನಿಮಾ ಅಂದಾಗ ಎಲ್ರಿಗೂ ಶಾಕ್ ಆಗುತ್ತೆ, ಆಶ್ಚರ್ಯ ಆಗುತ್ತೆ. ಬಟ್ ನಾನು ಸಿಂಪಲ್ಲಾಗಿ ಚಿಕ್ಕದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಸೆಟ್ಟಿಗೆ ಬಂದಾಗ ನಾವೆಲ್ಲ ಸೂಪರ್ ಸ್ಟಾರ್ ಆಗ್ತೀವಿ, ಅವ್ರು ತುಂಬಾ ಸಿಂಪಲ್ ಮ್ಯಾನ್, ಸಿಂಪ್ಲಿಸಿಟಿ ಆಗಿರ್ತಾರೆ. ಅದು ನನಗೆ ಎಷ್ಟು ನನಗೆ ಅದು ಪ್ರೇರಣೆ ಆಗಿದೆ ಅಂದರೆ, ನಾನು ಅದೇ ತಟ್ಟಿದ ನೆನಪುಗಳು ತುಂಬ ಇದೆ. ಅದು ಈಗ ನಾನು ಈ ವೇದಿಕೆನಲ್ಲಿ ಅದನ್ನು ಹೇಳ್ಕೊಳ್ಳೋಕ್ಕಾಗಲ್ಲ. ಬಟ್ ಒಂದು ಹೇಳ್ತೀನಿ, ಅವ್ರಿಗೇನು ಒಂದೆಲ್ಲ ಇದೆ, ಅದು ನ್ಯಾಚುರಲ್ ರಿಯಲ್ ಇದೆ. ಅವರು ಬೇಕು ಅಂತ ಮಾಡೋದು ಇನ್ನೊಂದು ಮತ್ತೊಂದು ಅಂತಲ್ಲ, ಒಂದು 10% ನಾನು ಕಲಿಬೇಕು ಅಂತ ದರ್ಶನ್ ಅವ್ರ ಜೊತೆ ಕೆಲಸ ಮಾಡಿದ್ಮೇಲೆ ನಾನು ಅದನ್ನು ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಯಾಕಂದರೆ ಅದು ತುಂಬಾ ಅದು ಅವ್ರಿಗಂತ ಅದು ಬಾರ್ನ್, ನಾನಂತೂ ಕಲಿಬೇಕು ಅಂತ ನಾನು ಫಿಕ್ಸ್ ಆಗಿದ್ದೀನಿ. ಆ ಥರ ಹೃದಯ ತಟ್ಟಿದ ನೆನಪುಗಳು ಕಾಟೇರದಲ್ಲಿ ತುಂಬ ಸಿಕ್ಕಿದೆ. ಇದು ಮರೆಯಲಾಗದಂಥ ಒಂದು ಎಕ್ಸ್ಪೀರಿಯೆನ್ಸು. ಮತ್ತೆ ಕಾಟೇರ ನನಗನ್ಸುತ್ತೆ ಅದು ಯಾರು ಮಾಡ್ತಾರೋ ಗೊತ್ತಿಲ್ಲ, ಅದಕ್ಕೆ ಒಂದು 25 ವರ್ಷ ತಗೋಬೋದು ಇಂಡಸ್ಟ್ರಿಯಲ್ಲಿ. ಅಷ್ಟು ಮಾತ್ರ ನಾನು ಹೇಳ್ತೀನಿ, ವರ್ಷದ ಕೊನೆಯಲ್ಲಿ ಮ್ಯಾಜಿಕ್ ಆಗುತ್ತೆ. ಯಾವುದೇ ಸಿನಿಮಾ ಬರಲಿ, ಕಾಟೇರ ನಮ್ಮದೇ ಸಪ್ರೇಟ್ ರೋಡ್ ಅಂತ ಹೇಳೋಕ್ಕೂ ನಾನು ಇಷ್ಟಪಡ್ತೀನಿ. Thank you.